ಹುಟ್ಟು ಕುರುಡಿಗೆ 24 ವರ್ಷಗಳ ಬಳಿಕ ಭಾಗಶಃ ದೃಷ್ಟಿ ಕರುಣಿಸುವಂತೆ ಮಾಡಿದ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನ ಉಡುಪಿಯ ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯದಲ್ಲಿ ನಡೆಸಲಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಈಕೆ ಹುಟ್ಟು ಕುರುಡಿ. ರಾಜ್ಯದ ಪ್ರತಿಷ್ಠಿತ ವೈದ್ಯರು ದೃಷ್ಟಿ ಬರುವುದಿಲ್ಲವೆಂದು ನಿರ್ಧರಿಸಿ 100% ವಿಕಲಾಂಗಿ ಎಂದು ಪ್ರಮಾಣ ಪತ್ರವನ್ನ ನೀಡುತ್ತಾರೆ. ಆದರೆ ಉಡುಪಿಯ ಪ್ರಸಾದ್ ನೇತ್ರಾಲಯದ ವೈದ್ಯರು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಮತ್ತೆ ದೃಷ್ಟಿ ಬರುವಂತೆ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಶಿರಕುಪ್ಪ ತಾಲೂಕಿನ ಜ್ಯೋತಿಬಾಯಿ ದೃಷ್ಟಿ ಪಡೆದುಕೊಂಡ ಮಹಿಳೆ. ಪ್ರಸಾದ್ ನೇತ್ರಾಲಯದ ನೇತ್ರತಜ್ಞ ಡಾಕ್ಟರ್ ಹರಿಪ್ರಸಾದ್ ಓಕುಡೆ ಹಾಗೂ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಜ್ಯೋತಿಯ ಬಾಳಿನಲ್ಲಿ ಬೆಳಕು ಮೂಡಿಸಿದ್ದಾರೆ. ವೆಂಕಟೇಶ್ ನಾಯಕ್ ಹಾಗೂ ಶಾಂತಿ ದಂಪತಿಯ 6 ಮಕ್ಕಳಲ್ಲಿ ಜ್ಯೋತಿಬಾಯಿ ಎರಡನೆಯವರು. ಹುಟ್ಟು ಕುರುಡಿಯಾಗಿದ್ದ ಇವರು 9 ತರಗತಿವರೆಗೆ ಶಿಕ್ಷಣ ಪಡೆದಿದ್ದಾರೆ. ಬಡತನ ಸಮಸ್ಯೆಯಿಂದಾಗಿ ಹುಟ್ಟಿನಲ್ಲಿ ಕಣ್ಣನ್ನ ಯಾವುದೇ ವೈದ್ಯರಿಗೆ ತೋರಿಸಿಲ್ಲ. ಇತ್ತೀಚೆಗೆ ಬೆಂಗಳೂರಿನ ಅಂತರ ಸಂಸ್ಥೆಯ ಮೂಲಕ ಬೆಂಗಳೂರಿನ ಅಂಧ ತಿಮ್ಮರಾಯ ಎಂಬುವವರ ಪರಿಚಯದಲ್ಲಿ ಉಡುಪಿಗೆ ಆಗಮಿಸಿದ ಜ್ಯೋತಿಬಾಯಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿದ್ದಾರೆ. ಈ ಪೇಷಂಟ್, ಈ ರೋಗಿಯ ಹೆಸರು ಜ್ಯೋತಿಬಾಯಿ ಅಂತೇಳಿ, 24 ವರ್ಷದವಳು. ಅವಳು ಮೂಲತಃ ಬಳ್ಳಾರಿಯವಳು. ಬಳ್ಳಾರಿಯಿಂದ ಅವರು ಹೀಗೆ ಅಂದರೆ ಊರು ಅಲ್ದಾಡಿಕೊಂಡು ಬೇರೆ ಬೇರೆ ಕಡೆಗೆ ಅವರು ಬರುವಾಗ ಉಡುಪಿಯಲ್ಲಿ ಬಂದಾಗ ನನ್ನ ಹತ್ರ ಮೊದಲು ಅಂದರೆ 2016 ವರ್ಷದಲ್ಲಿ ಇವ್ರು ನನ್ನ ಹತ್ರ ಒಂದು ಸತಿ ಬಂದಿದ್ದರು. ಹೌದೇನಮ್ಮ? 2016 ವರ್ಷಕ್ಕೆ ಬಂದಾಗ ಅವಾಗ ಡಾಕ್ಟರ್ ಹರಿಪ್ರಸಾದ್ ಅವರು ಐ ಥಿಂಕ್ ಇಲ್ಲಿ ನಮ್ಮಲ್ಲಿ ಬಂದು ಒಂದು 6-8 ತಿಂಗಳಾದಾಗ ಹರಿಪ್ರಸಾದ್ ಅವ್ರು ನೋಡಿಬಿಟ್ಟು ಅವಾಗ ಅವರು ಅವಾಗಲೂ ನಮ್ಮ ಅವಾಗ ಟೆಸ್ಟ್ ಮಾಡಿದಂಥ ಎಲ್ಲ ನಮ್ಮ ಟೋಟಲ್ ರೆಕಾರ್ಡ್ ಇದೆ. ಯಾಕಂತೇಳಿದರೆ ಇವಳದ್ದು ಹಿಸ್ಟ್ರಿ ಏನಂತೇಳಿದರೆ ಇವಳು ಹುಟ್ಟು ಕುರುಡಿ. ಸೊ ಹುಟ್ಟು ಕುರುಡಿ ಇದ್ದಾಗ ನಾರ್ಮಲಿ ಯಾವುದೇ ಒಬ್ಬ ಹುಟ್ಟು ಕುರುಡಿ ಆಗಿರುವಂಥ ಸಾಧ್ಯತೆಗಳು ಮುಖ್ಯವಾಗಿ ಮಮ್ಸ್ ಅಥವಾ ಮೀಸಲ್ಸ್ ಅಂದರೆ ತಾಯಿಯ ಗರ್ಭದಲ್ಲಿರುವ ಹೊತ್ತಿಗೆ ಅಂಥ ಕಾಯಿಲೆಗಳು ಬಂದಾಗ ಹುಟ್ಟು ಹೊತ್ತಿಗೆ ಕುರುಡರಾಗಿ ಹುಡ್ತಾರೆ. ಅಂದರೆ ಕಣ್ಣಿನ ಕರಿಗುಡ್ಡೆ ಹೋಗಿರ್ತದೆ, ಒಳಗಡೆ ಎಲ್ಲ ಭಾಗ ಹೋಗಿರ್ತದೆ. ಆದರೆ ಬಡತನದ ಒಂದು ತೊಂದರೆಯಿಂದಾಗಿ ಅವರು ಭಾಳಷ್ಟು ಬೇರೆ ಬೇರೆ ಕಣ್ಣಿನ ವೈದ್ಯರಿಗೆ ಹುಟ್ಟಿದಾಗ ತೋರಿಸಿದ್ದಾರೆ ಇಲ್ಲವಂತ ಅವರಿಗೆ ನೆನಪಾಗ್ತಾ ಇಲ್ಲ. ಬಳ್ಳಾರಿ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಜ್ಯೋತಿಯನ್ನ ಪರೀಕ್ಷಿಸಿದ ವೈದ್ಯರು ಈಕೆಗೆ ದೃಷ್ಟಿ ಬರಲು ಸಾಧ್ಯವೇ ಇಲ್ಲ ಎಂದು ಕೈಚೆಲ್ಲಿದ್ದರು. ಜನವರಿಯಲ್ಲಿ ಅವರು ಸಚಿವ ಪ್ರಮೋದ್ ಮಧ್ವರಾಜ್ನ ಭೇಟಿಯಾಗಿ ನೆರವು ನೀಡುವಂತೆ ಮನವಿ ಮಾಡಿದರು. ಸಚಿವರು ನಮ್ಮನ್ನ ಸಂಪರ್ಕಿಸಿ ಜ್ಯೋತಿಗೆ ಶಸ್ತ್ರಚಿಕಿತ್ಸೆ ಮಾಡುವಂತೆ ತಿಳಿಸಿದರು. ಅದರಂತೆ ಆಗಸ್ಟ್ 13 ಆಸ್ಪತ್ರೆಗೆ ಆಗಮಿಸಿದ ಜ್ಯೋತಿ ಒಳರೋಗಿಯಾಗಿ ದಾಖಲಾಗಿದ್ದರು. ಇದೇ ವೇಳೆ ನೇತ್ರದಾನ ಮಾಡಿದ ಉಡುಪಿಯ ವ್ಯಕ್ತಿಯೊಬ್ಬರು ಮೃತಪಟ್ಟ ಬಗ್ಗೆ ಕರೆ ಬಂದಿತ್ತು. ಅದರಂತೆ ಆ ವ್ಯಕ್ತಿಯ ನೇತ್ರವನ್ನ ತೆಗೆದು ಜ್ಯೋತಿಗೆ ಜೋಡಿಸಲಾಯಿತು. ಡಾಕ್ಟರ್ ಹರಿಪ್ರಸಾದ್ ಜ್ಯೋತಿಯ ಕರಿಗುಡ್ಡೆ ತೆಗೆದು ಜೋಡಿಸಿ ಪೊರೆ ತೆಗೆದು ಲೆನ್ಸ್ ಅಳವಡಿಸುವ 4 ಶಸ್ತ್ರಚಿಕಿತ್ಸೆಯನ್ನ ಏಕಕಾಲದಲ್ಲಿ ನೆರವೇರಿಸಿದ್ರು. ಆದರೆ ಹೆಚ್ಚಾಗಿ ಇಂಥ ಆಪರೇಷನ್ಗಳನ್ನು ಹೆಚ್ಚಿನ ಆಸ್ಪತ್ರೆಯವರು ಟ್ರೈ ಮಾಡಲಿಕ್ಕೆ ಇದು ಅಂದರೆ ಬರುವ ಸಾಧ್ಯತೆ ಇಲ್ಲದಿದ್ದಾಗ ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟ್ನಲ್ಲೂ ಬರುವ ಸಾಧ್ಯತೆ ಇಲ್ಲ ಅಂತ ನಮಗೂ ಕಂಡು ಬಂತು. ಸೊ ಹರಿಯವರು ನಿಲ್ ವಿಜುವಲ್ ಪ್ರೋಗ್ನೋಸಿಸ್ ಅಂತ ಬರದೆ ಕಳಿಸಿದ್ವಿ. ಆದರೆ ಆಪರೇಷನ್ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಖರ್ಚು ವೆಚ್ಚ ತಗುಲ್ತದೆ. ನಾವು ನಿಜವಾಗಿ ಹೇಳಿದ್ವಿ ಒಂದು 30-40,000 ಮಿನಿಮಮ್ ಖರ್ಚಾಗ್ತದೆ, ಯಾವುದು ಕಾಸ್ಟ್ ವೆಚ್ಚ. ಇವರು ಹೋದವರು ಕೊನೆಗೆ ಏನಾಯಿತು, ನನ್ನ ಹತ್ರ ಒಂದು ಸತಿ ಇದ್ದಕ್ಕಿದ್ದಂತೆ ಪ್ರಮೋದ್ ಮಧ್ವರಾಜ್ ಅವರೊಂದು ಲೆಟರ್ ಕಳಿಸಿದರು. ನಾನು ಹೀಗೆ ಎದುರುಗಡೆ ಬರುವತ್ತಿಗೆ ಇವರು ಮತ್ತೆ 13 ಆಗಸ್ಟ್ ಇಲ್ಲಿಗೆ ಲ್ಯಾಂಡ್ ಆದ್ರಿ. ಅವರು ಲ್ಯಾಂಡ್ ಆದಾಗ ಪ್ರಮೋದ್ ಲೆಟರ್ ತಗೊಂಡು ಬಂದರು. ಆದರೆ ನನಗೆ ಒಂದು ಬಾಗಿಲಲ್ಲಿ ನೋಡಿದ್ರೆ ನನಗೆ ಕರಳು ಹಿಚ್ಕಿದಾಗ ಆಯಿತು. ಅಂದರೆ ದೇ ಆರ್ ವೆರಿ ಪುವರ್ ಬೈ ಲುಕಿಂಗ್ ಎಟ್ ಐ ಥಿಂಕ್ ಯು ಕ್ಯಾನ್ ಸಿ ದೇ ಆರ್ ವೆರಿ ವೆರಿ ಪುವರ್. ನನಗಂದ್ರೆ ಮನಸ್ಸೇ ಒಂದು ರೋದನೆ ಆದಾಗ ಆಯಿತು. ನಾನು ಹರಿಯವ್ರ ಹತ್ರ ಮಾತಾಡಿದೆ, ಯಾಕಂದರೆ ಡಾಕ್ಟರ್ ಹರಿಪ್ರಸಾದ್ ಹೀಸ್ ಎ ನನ್ನ ಆಸ್ಪತ್ರೆಯಲ್ಲಿರುವಂಥ ಸೀನಿಯರ್ ಕಣ್ಣಿನ ಕರಿಗುಡ್ಡೆ ಸ್ಪೆಷಲಿಸ್ಟ್, ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಆದಂಥ ಡಾಕ್ಟ್ರು. ಸೊ ನಾನು ಡಾಕ್ಟರ್ ಹತ್ರ ನಾನು ಮಾತಾಡಿದೆ. ಡಾ ಹರಿಪ್ರಸಾದ್ ಹೇಳಿದ್ರು, ಸರ್ ಬರುವುದಿಲ್ಲ ಸರ್, ಆದರೂ ಟ್ರೈ ಮಾಡಲಿಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದರು. ಇಲ್ಲ ಡಾಕ್ಟರ್, ನಾವೊಂದು ಸೋಷಿಯಲ್ ಕಾಸಿಂದ ಇದೊಂದು ಫ್ರೀ ಮಾಡುವ ಅಂತ ನಾವಿಬ್ಬರು ಡಿಸೈಡ್ ಮಾಡಿದ್ವಿ. ಸೊ ಫ್ರೀ ಮಾಡಲಿಕ್ಕೆ ನೋಡಿ, ದೇವರ ಒಂದು ಈ ಉಡುಪಿ ಒಂದು ಊರಿನಲ್ಲಿ ಇರುವಂಥ ಒಂದು ಶಕ್ತಿ ಬಗ್ಗೆ ನಾನು ಹೇಳಲಿಕ್ಕೆ ದೇವರ ದಯನ ಏನು ಗೊತ್ತಿಲ್ಲ. ನಾನು ಯಾವ ಊರಂತ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಇಲ್ಲಿಯ ಸಮೀಪದ ಊರು, ನಾಟ್ ಈವನ್ 10 km, ಯಾಕಂದರೆ ನಾವು ರಿವೀಲ್ ಮಾಡಬಾರ್ದು. ಯಾರು ಇವರಿಗೆ ಕಣ್ಣು ಡೊನೇಟ್ ಮಾಡಿದ್ರೆ ನಾವು ರಿವೀಲ್ ಮಾಡಬಾರ್ದು. ಸಮೀಪದ ಊರಿಂದ ಕಾಲ್ ಬಂತು. ಇವರು ಬಂದ ದಿವಸನೇ
ನಮ್ಮ ಆಸ್ಪತ್ರೆಗೆ ಕಾಲ್ ಬಂತು. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ನಿಮ್ಮ ನಮ್ಮೆಲ್ಲರ ಒಂದು ಪ್ರಯತ್ನದಿಂದಾಗಿ ನೇತ್ರದಾನಕ್ಕೆ ನಾವು ಬಹಳಷ್ಟು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತುಂಟು. ಸೊ ಒಂದು ಇದನ್ನು ನಮ್ಮ ಒಂದು ಹೋರಾಟವನ್ನು ಕೇಳಿಬಿಟ್ಟು ಒಂದು ಮನೆಯಲ್ಲಿ ಡೆತ್ ಆದವರು ಫೋನ್ ಮಾಡಿದ್ರು, ಹೀಗೆ ಡೆತ್ ಆಗಿದೆ. ಒಟ್ಟಿನಲ್ಲಿ ಉಡುಪಿಯ ಪ್ರಸಾದ್ ನೇತ್ರಾಲಯ ಅಂದರ ಬಾಳಿನ ಆಶಾಕಿರಣ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ದೃಷ್ಟಿ ಬರಲು ಸಾಧ್ಯವೇ ಇಲ್ಲ ಎಂದು ಅನೇಕ ವೈದ್ಯರು ಹೇಳಿದ್ರು. ತಮ್ಮ ಪ್ರಯತ್ನವನ್ನ ನಡೆಸುವ ಮೂಲಕ ಜ್ಯೋತಿಯ ಕಣ್ಣಿನಲ್ಲಿ ಹೊಸ ಜ್ಯೋತಿಯನ್ನ ಮೂಡಿಸಿದ್ದಾರೆ. ದಿವಾಕರ್ ಹಿರಡ್ಕ, ಸ್ಪಂದನ ನ್ಯೂಸ್, ಉಡುಪಿ.